ಮಂಡ್ಯ ನಗರದಲ್ಲಿ ಜನಪರ ರಾಜಕಾರಣಿಯಾಗಿ ಮರೆಯಲಾಗದ ಮಾಣಿಕ್ಯವೆನಿಸಿಕೊಂಡಿರುವ ದಿವಂಗತ ಎಸ್ಬಿ ಜಯರಾಮ್ ರವರ 25ನೇ ಪುಣ್ಯಸ್ಮರಣೆ ಅಂಗವಾಗಿ ವಿಜಯ್ ಪ್ರಕಾಶ್ ಮತ್ತು ಅವರ ತಂಡದವರಿಂದ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದೇ ಮಾರ್ಚ್ 5 ಭಾನುವಾರ ಜಯರಾಮೋತ್ಸವ ಮಂಡ್ಯ ಜಿಲ್ಲೆ ಕಂಡಂತ ಕರ್ನಾಟಕ ರಾಜ್ಯ ಕಂಡಂತ ಧೀಮಂತ ರಾಜಕಾರಣಿ ಅಜಾತ ಶತ್ರು ಮರೆಯಲಾಗದ ಮಾಣಿಕ್ಯ ದಿವಂಗತ ಎಸ್ ಡಿ ಜಯರಾಮ್ ರವರು ನಮ್ಮನ್ನು ಅಗಲಿ 25 ವರ್ಷಗಳಾಯಿತು. ಆದರೆ ಜನರ ಮನಸ್ಸಲ್ಲಿ ಜನರ ಹೃದಯದಲ್ಲಿ ಸದಾ ಅವರಿದ್ದಾರೆ. ಇವತ್ತಿಗೂ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಒಂದು 25ನೇ ಸಂಸ್ಮರಣೆ ಕಾರ್ಯಕ್ರಮವನ್ನು ಜಯರಾಮೋತ್ಸವ ಎಂದು 5ರಂದು ಆಚರಿಸಲಾಗುತ್ತಿದೆ. ಮಂಡ್ಯ ಜಿಲ್ಲೆಯ ಎಲ್ಲ ಎಸ್ ಡಿ ಜಯರಾಮ್ ಅಭಿಮಾನಿಗಳು ಹಾಗೂ ಎಸ್ ಡಿ ಜಯರಾಮ್ ಕುಟುಂಬದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯ ಎಂದು ಎಲ್ಲ ಬಂಧುಗಳಿಗೂ ಸುಸ್ವಾಗತ ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಗಾಯಕರು ಆದ ವಿಜಯ್ ಪ್ರಕಾಶ್ ಹಾಗೂ ಹೆಸರಾಂತ ಸಂಗೀತ ನಿರ್ದೇಶಕರಾದ ಅರ್ಜುನ್ ಜನ್ಯ ಇವರ ಒಂದು ಪ್ರಥಮ ಬಾರಿಗೆ ವಿಜಯಾರ್ಜುನ ಗಾನ ವೈಭವ, ಇದರ ಜೊತೆಗೆ ನಾಡಿನ ಹೆಸರಾಂತ ನಿರೂಪಕಿ ಅನುಶ್ರೀ ನೃತ್ಯ ನಾಟಕ ಹಾಗೂ ಎಸ್ ಡಿ ಜಯರಾಮ್ ರವರ ಕಿರು ಜೀವನದ ಪರಿಚಯ ಒಂದು ಡ್ರಾಮಾ ಕಿಲಾಡಿಗಳು ಇವರು ಮಾಡುತ್ತಿದ್ದಾರೆ. ನೃತ್ಯ ನಾಟಕ ಇರುತ್ತದೆ. ಬನ್ನಿ ಎಲ್ಲರೂ ಸ್ಮರಿಸೋಣ ಸ್ಮರಿಸೋಣ ಸಂಭ್ರಮಿಸೋಣ. ಕಾರ್ಯಕ್ರಮಕ್ಕೆ ಜಯರಾಮಣ್ಣನ ಜೊತೆ ಇದ್ದ ಒಡನಾಡಿಗಳು ಶ್ರೀ ಪಿ ಜಿ ಆರ್ ಸಿಂಧ್ಯಾರವರು, ಹಿರಿಯ ನಾಯಕರು, ಮುಚ್ಚದಿಗಳು ಹಾಗೂ ಅನೇಕ ರಾಜ್ಯ ಸಚಿವರುಗಳು ಆದ ಆರ್ ಅಶೋಕ್ರವರು, ಶ್ರೀ ಅಶ್ವಥನಾರಾಯಣರವರು, ಡಾಕ್ಟರ್ ಕೆ ಸುಧಾಕರ್ ಅವರು, ಸತೀಶ್ ರೆಡ್ಡಿರವರು ಹಾಗೂ ಮಂಡ್ಯಯ ಅಸ್ಟೇಟ್ ಫ್ಯಾಕ್ಟ್ರಿಯ ಮಾಜಿ ಎಂ ಡಿ ಅವರಾದಂಥ ಭಾರತ ಕೇಂದ್ರ ಸರ್ಕಾರದ ಸೆಕ್ರೆಟರಿಯಾಗಿ ನಿವೃತ್ತಿಯಾದ ಐ ಎ ಎಸ್ ಅಧಿಕಾರಿ ಡಿ ವಿ ಪ್ರಸಾದ್ರವರು, ಇನ್ನೂ ಅನೇಕ ಗಣ್ಯರು ಆಗಮನಿಸಿದ್ದಾರೆ. ಸಂಸದರು, ಎಲ್ಲ ಶಾಸಕರುಗಳು, ಮಾಜಿ ಶಾಸಕರುಗಳು, ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕ್ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 50,000 ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ. ಈಗಾಗಲೇ ಭಾಳಷ್ಟು ಮಂದಿ ಪಾಸ್ಗಳಿಗೆ ಡಿಮ್ಯಾಂಡ್ ಆಗ್ತಾ ಇದೆ. ಸೊ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಮೊದಲಿಗೆ ಮಂಡ್ಯದ ಹೊಸಳ್ಳಿ ಸರ್ಕಲಲ್ಲಿ ಎಸ್ ಡಿ ಜಯರಾಮ್ರವರ ಒಂದು ಸ್ಟ್ಯಾಚ್ಯೂ ಅನಾವರಣ ಮಾಡಿ ಅಲ್ಲಿಂದ ಮೆರವಣಿಗೆಯಲ್ಲಿ ನಾಡ ಕಂಡಂಥ ಧೀಮಂತ ನಾಯಕರು, ರಾಷ್ಟ್ರ ಕಂಡಂಥ ಧೀಮಂತ ನಾಯಕರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಾಡಿನ ಏಕೈಕ ಪ್ರಧಾನಿಯಾದ ಸನ್ಮಾನ್ಯ ಶ್ರೀ ದೇವೇಗೌಡರು, ಚುಂಚುಗಿರಿ ಮಹಾಸ್ವಾಮಿಗಳು ಮತ್ತು ದೊಡ್ಡ ಮಹಾಸ್ವಾಮಿಗಳು, ಸುತ್ತೂರು ಸ್ವಾಮಿಗಳು, ಶ್ರೀ ವೀರೇಂದ್ರ ಹೆಗ್ಗಡೆಜಿಯವರು, ಮಾದೇಗೌಡರು, ಕೆ ವಿ ಶಂಕರೇಗೌಡರು, ಎಸ್ ಎಂ ಕೃಷ್ಣಾರವರು, ಕೆ ಎನ್ ನಾಗೇಗೌಡರವರು, ದೇವರಾಜ ಅರಸ್ರವರು, ಬಂಗಾರಪ್ಪನವರು, ಕೆಂಗಲ್ ಹನುಮಂತಯ್ಯನವರು, ಕಡಿದಾಲ್ ಮಂಜಪ್ಪನವರು, ಕುವೆಂಪುನವರು, ಇವರ ಎಲ್ ಅಬ್ದುಲ್ ಕಲಾಂರವರು, ಇವರ ಎಲ್ಲ ಭಾವಚಿತ್ರಗಳ ಮೆರವಣಿಗೆಯೊಂದಿಗೆ ಈ ಕಾರ್ಯಕ್ರಮ ಶುರುವಾಗಿ ಬಾಯ್ಸ್ ಕಾಲೇಜ್ ಮೈದಾನದಲ್ಲಿ ಅಂತ್ಯಗೊಂಡು 1:30 ಗಂಟೆಗೆ ಬಾಯ್ಸ್ ಕಾಲೇಜ್ ಮೈದಾನದಲ್ಲಿ ಮಂಡ್ಯ ಜಿಲ್ಲೆಗೆ, ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ, ಮಂಡ್ಯದ ರೈತರಿಗೆ, ಮಂಡ್ಯದ ವಿದ್ಯಾರ್ಥಿಗಳಿಗೆ, ಮಂಡ್ಯದ ಎಲ್ಲ ಬಂಧುಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಒಂದು ಹೋಮ ಮಾಡ್ತಿದ್ದೀವಿ. ಆ ಹೋಮದ ನಂತರ 3-5 ಗಂಟೆಗೆ ಮಂಡ್ಯದ ಕಲಾವಿದರಿಂದ ಜನಪದ ಜೇಂಕಾರ ಕಾರ್ಯಕ್ರಮ ನಡೆಯಲಿದೆ. 5 ಗಂಟೆಯ ನಂತರ 5:30 ವಿಜಯ್ ಪ್ರಕಾಶ್ ಅವರ ಕಾರ್ಯಕ್ರಮ ಶುರುವಾಗಲಿದೆ. ಸೊ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಳ್ಳಿ. ಇದರ ಜೊತೆಯಲ್ಲಿ ಭಾರತ ಕೇಂದ್ರ ಸರ್ಕಾರದ ಅತ್ಯಂತ ದೊಡ್ಡ ಕಾರ್ಯಕ್ರಮವಾದ FPO ಫಾರ್ಮ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್
ಮೂವತ್ತು ಸ್ಟಾಲ್ಗಳನ್ನು ಹಾಕಿದ್ದೇವೆ. ಮಂಡ್ಯ ಜಿಲ್ಲೆಯಲ್ಲಿ 47 ಎಫ್ ಪಿ ಒಗಳಿದೆ. 30 ಎಫ್ ಪಿ ಒಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇದರ ಜೊತೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಎಸ್ ಡಿ ಜಯರಾಮ್ ಸಮುದಾಯ ಸೇವಾ ಪ್ರಶಸ್ತಿ, ಎಸ್ ಡಿ ಜಯರಾಮ್ ಯುವ ಪ್ರಶಸ್ತಿ, ಎಸ್ ಡಿ ಜಯರಾಮ್ ಜೀವನದ ಸಾಧನೆ ಪ್ರಶಸ್ತಿ, ಎಲ್ಲ ಜಿಲ್ಲೆಯ ಎಲ್ಲ ರಂಗದಲ್ಲೂ ಕ್ರೀಡೆ, ಸಾಹಿತ್ಯ, ಸಂಸ್ಕೃತಿ, ಯೋಗ, ವ್ಯವಸಾಯ, ಕೃಷಿ, ಉದ್ಯೋಗ ಎಲ್ಲ ಭಾಗಗಳಿಂದ ಆಯ್ಕೆ ಮಾಡಿ ಇವರಿಗೆ ಸನ್ಮಾನಿಸಲಾಗುತ್ತಿದೆ. ಸನ್ಮಾನವನ್ನು ಸ್ವೀಕಾರ ಮಾಡಲು ಅನೇಕ ಮಂದಿ ಬರ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಧರ್ಮಸ್ಥಳ ಶ್ರೀ ಮಂಜು ಟ್ರಸ್ಟ್ ಈ ಸಂಸ್ಥೆ ಕೂಡ ಆಯ್ಕೆಯಾಗಿದೆ. ಸೊ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಆ ಒಂದು ಸಮಾಜಮುಖಿ ಕಾರ್ಯಕ್ರಮ ಮಾಡಿದವರನ್ನು ಪ್ರೋತ್ಸಾಹಿಸಿ ಎಸ್ ಡಿ ಜಯರಾಮರವರನ್ನು ಸ್ಮರಿಸಿ ಈ ಕಾರ್ಯಕ್ರಮವನ್ನು ಸಂಭ್ರಮಿಸೋಣ. ಧನ್ಯವಾದಗಳು ಸರ್. ನಿಮ್ಮೆಲ್ಲರೂ ಜಯರಾಮ್ ಅಭಿಮಾನಿಗಳ ಪರವಾಗಿ, ಎಸ್ ಡಿ ಜಯರಾಮ್ ಕುಟುಂಬದವರ ಪರವಾಗಿ, ವೈಯಕ್ತಿಕವಾಗಿ ಡಾಕ್ಟರ್ ಪರಮೇಶ್ವರಾದ ನಾನು ತಮ್ಮನ್ನು ಎಲ್ಲರನ್ನು ಕುಟುಂಬದ ಪರವಾಗಿ ಸ್ವಾಗತ ಕೋರುತ್ತಿದ್ದೇನೆ. ದಯಮಾಡಿ ಬನ್ನಿ, ಇದೇ ವೈಯಕ್ತಿಕ ಆಹ್ವಾನ ಎಂದು ಸ್ವೀಕರಿಸಿ ಸಮಯದ ಕೊರತೆಯಿಂದ ವೈಯಕ್ತಿಕವಾಗಿ ಎಲ್ಲರನ್ನು ಭೇಟಿ ಮಾಡಲು ಆಗಲಿಲ್ಲ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ. ಇದು ನಿಮ್ಮ ಕಾರ್ಯಕ್ರಮ, ನಿಮ್ಮ ಜಯರಾಮಣ್ಣನ ಕಾರ್ಯಕ್ರಮ, ನಿಮ್ಮ ಜಯರಾಮೋತ್ಸವ. ಧನ್ಯವಾದಗಳು. ಈ ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತ ಕೋರುವವರು ಜಯರಾಮ್ ಅವರ ಅಭಿಮಾನಿಗಳ ಬಳಗ, ಮಂಡ್ಯ ಜಿಲ್ಲೆ. ಒಂದೇ ಹೇಳುತ್ತೈತೆ.